ಉರಿಗೌಡ ನಂಜೇಗೌಡ ಸಿನಿಮಾಗೆ ಶ್ರೀಗಳು ಬ್ರೇಕ್ ಹಾಕಿದ್ರು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಮಲಾನಂದ ಶ್ರೀಗಳು ನನಗೂ ಕರೆ ಮಾಡಿ ಮಾತಾಡಿದ್ರು ಈಗಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇದನ್ನೆಲ್ಲ ಬಿಜೆಪಿ ಅವರು ಸೃಷ್ಟಿಸಿದ್ದಾರೆ ಅಂತ ಹೇಳ್ತಿದ್ದಾರೆ ಉರಿಗೌಡ ನಂಜೇಗೌಡರೇ ಟಿಪ್ಪುವನ್ನ ಹತ್ಯೆ ಮಾಡಿದ್ದು 40-50 ರ ದಶಕದ ಗ್ರಾಮೋಫೋನ್ ಲಾವಣಿ ಒಂದು ಸಾಕ್ಷಿ ಕಾಲ್ಪನಿಕ ಅನ್ನೋರಿಗೆ ಮಂಗಳಾರತಿ ಆಗಿದ್ಯೋ ಇಲ್ವೋ ತುಮಕೂರಿನ ಶಿರಾದಲ್ಲಿ ಈ ರೀತಿಯಾಗಿ ಬಿಜೆಪಿ ಶಾಸಕ ಸಿಟಿ ರವಿ ಅವರು ಲೇವಡಿಯನ್ನ ಮಾಡಿದ್ದಾರೆ ಒಂದು ಸ್ವಾಮೀಜಿ ಅವರು ನನಗೂ ಫೋನ್ ನಲ್ಲಿ ಮಾತಾಡಿದ್ರು ಯಾರು ಇದುವರೆಗೂ ಉರಿಗೌಡ ನಂಜೇಗೌಡ ಕಾಲ್ಪನಿಕ ಪಾತ್ರಗಳು ಬಿಜೆಪಿ ಅವರು ಆ ಪಾತ್ರಗಳನ್ನು ಸೃಷ್ಟಿ ಮಾಡಿದ್ದಾರೆ ಸಿಟಿ ರವಿ ಕನಸು ಕಂಡಿರಬೇಕು ಅಂತ ಎಲ್ಲ ಹೇಳ್ತಾ ಇದ್ದರು ಅವರಿಗೆ ಸಾಕ್ಷಿ ಅಂತ ಸಿಕ್ಕಿದೆ 40-50 ದಶಕದ ಗ್ರಾಮೋಫೋನ್ ಲಾವಣಿ ಒಂದು ಸಾಕ್ಷಿ ಆದರೆ 94 ರಲ್ಲಿ ದೇ ಜವರೇಗೌಡರ ಸಂಪಾದಕತ್ವದಲ್ಲಿ ಪ್ರಕಟ ಆಗಿರತಕ್ಕಂತ ಸುವರ್ಣ ಮಂಡ್ಯ ಪುಸ್ತಕದಲ್ಲಿ ಉರಿಗೌಡ ನಂಜೇಗೌಡ ಹೇಗೆ ಟಿಪ್ಪು ಸುಲ್ತಾನ್ನ ಆಡಳಿತದ ವಿರುದ್ಧ ಸಿಡಿದು ಬಿದ್ದಿದ್ರು ಅನ್ನೋದನ್ನು ಆ ಅವರ ಪುಸ್ತಕದಲ್ಲೇ ವ್ಯಕ್ತಪಡಿಸಿದ್ದಾರೆ ಯೋಗ ಸನ್ಮಾನ್ಯ ಮಾಜಿ ಪ್ರಧಾನಿ ಶ್ರೀ ದೇವೇಗೌಡರೇ ಆ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ ಅವರು ನಮ್ಮ ಮೇಲೆ ಆರೋಪ ಮಾಡಕ್ಕೆ ಬರಲ್ಲ ಅವತ್ತು ಚೆಲುವರಾಯಸ್ವಾಮಿ ಉಸ್ತುವಾರಿ ಸಚಿವರು ಎಂ ಶ್ರೀನಿವಾಸ್ ಮಂಡ್ಯದ ಶಾಸಕರು ಜನತಾದಳ ಸರ್ಕಾರ ಆ ಕಾಲದಲ್ಲೇ ಬಿಡುಗಡೆ ಮಾಡಿದ್ದಾರೆ ಒಂದಂತೂ ಅವರು ಒಪ್ಕೊಂಡಂಗಾಯಿತು ಇದು ಕಾಲ್ಪನಿಕ ಪಾತ್ರಗಳಲ್ಲ ಮಂಡ್ಯದ ಜನರ ಸ್ವಾಭಿಮಾನದ ಪ್ರತೀಕವಾಗಿದ್ದಂಥ ಜನ ಈಗ ಅಪರಿಚಿತರು ಹತ್ಯೆ ಮಾಡಿದ್ದಾರೆ ಅಂತಿದೆ ನಾವು ಪ್ರತಿಪಾದಿಸ್ತಾ ಇದ್ದೀವಿ ಅಪರಿಚಿತರಲ್ಲ ಉರಿಗೌಡ ನಂಜೇಗೌಡನೇ ಹತ್ಯೆ ಮಾಡಿದ್ದು ಅವರಿಗೆ ಇತಿಹಾಸದಲ್ಲಿ ಯಾವ ನ್ಯಾಯ ಕೊಡಬೇಕಾಗಿತ್ತು ಕೊಡಲಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಅದರ ನಂತರದಲ್ಲಿ ಟಿಪ್ಪುವಿನ ಹತ್ಯೆ ನಂತರ ಶ್ರೀರಂಗಪಟ್ಟಣದಲ್ಲಿ ದೊಡ್ಡ ಪ್ರಮಾಣದ ಕೋಮುಗಲಭೆ ನಡೀತದೆ ಆ ಸಂದರ್ಭದಲ್ಲಿ ಬ್ರಿಟಿಷರು ದಿವಾನ್ ಪೂರ್ಣಯ್ಯನವ್ರನ್ನೇ ಮುಂದಿಟ್ಕೊಂಡು ಕಠೋರವಾಗಿ ಪ್ರತೀಕಾರ ತೀರಿಸ್ಕೊಂಡು ಹೊರಟಂಥ ಜನರನ್ನು ಹತ್ತಿಕ್ತಾರೆ ಯಾರು ಟಿಪ್ಪು ಸುಲ್ತಾನ್ ಆಡಳಿತದ ವಿರುದ್ಧ ಬೇಸತ್ತಿದ್ರು ನೊಂದಿದ್ರು ದೌರ್ಜನ್ಯಕ್ಕೊಳಗಾಗಿದ್ದರು ತಮ್ಮ ಸಂಬಂಧಿಕರನ್ನ ಬಂಧು ಬಾಂಧವರನ್ನು ಕಳ್ಕೊಂಡಿದ್ರು ಅವರೆಲ್ಲರೂ ಪ್ರತೀಕಾರ ತೀರಿಸ್ಕೊಳ್ಳೋಕೆ ಹೊರಟಾಗ ಹತ್ತಿಕ್ತಾರೆ ಆ ಸಂದರ್ಭಗಳಲ್ಲಿ ಆ ಒಂದು ಪಿತೂರಿಗೆ ಉರಿಗೌಡ ನಂಜೇಗೌಡರು ಕೂಡ ಅವರು ಏನು ಶೌರ್ಯವನ್ನು ಮೆರೆದಿದ್ದರು ಅದು ಮರೆಯಾಗುತ್ತೆ ಯಾಕೆಂದರೆ ಉರಿಗೌಡ ನಂಜೇಗೌಡರ ಬೆಂಬಲಕ್ಕಿದ್ದ ಜನ ಎಲ್ಲ ಪ್ರತೀಕಾರ ತೀರಿಸ್ಕೊಳ್ಳೋಕೆ ಹೋದ ಸಂದರ್ಭದಲ್ಲಿ ಬ್ರಿಟಿಷರವ್ರನ್ನ ಹತ್ತಿಕ್ಕಿದಾಗ ಯಾವಾಗ ಟಿಪ್ಪು ಹತ್ಯೆಯಾದ ನಂತರ ಬುಗಿಲೇಳುತ್ತೆ ಹಿಂಸಾಚಾರ ಟಿಪ್ಪುವಿನ ಆಕ್ರೋಶ ಟಿಪ್ಪುವಿನ ಆಡಳಿತದ ವಿರುದ್ಧ ಆಕ್ರೋಶಗೊಂಡ ಜನ ಬೀದಿಗಿಳಿದು ದೌರ್ಜನ್ಯದ ವಿರುದ್ಧ ಪ್ರತೀಕಾರ ತೀರಿಸ್ಕೊಳ್ಬೇಕು ಅಂತ ಹೊರಟಾಗ ಅವ್ರನ್ನ ಹತ್ಯೆ ಮಾಡ್ತಾರೆ ಆಗ ಈ ಜನರಿಗೆ ನ್ಯಾಯ ಕೊಡಬೇಕಿತ್ತು ಅವರ ಶೌರ್ಯಕ್ಕೆ ಅವ್ರ ಹೋರಾಟಕ್ಕೆ ಆ ನ್ಯಾಯ ಸಿಗಲ್ಲ ಅದು ನಾನು ಹೇಳ್ತೀನಿ ಇನ್ನೂ ಯಾರಿಗಾರು ಸಂಶಯ ಇದ್ದರೆ ನಮಗೇನಂದರೆ ಇದುವರೆಗೂ ಇಲ್ಲ ಅಂತಿದ್ದವರು ಅಲ್ಲ ಇಲ್ಲ ಅಂತಿದ್ದವರು ನಾನು ಪ್ರತಿಪಾದನೆ ಮಾಡ್ತಾ ಇದ್ದೀನಪ್ಪ ಅವರೇ ಅಪರಿಚಿತರಲ್ಲ ಅಪರಿಚಿತರು ಹತ್ಯೆ ಮಾಡಿದ್ರು ಅಂತಿದೆ ಅಪರಿಚಿತರಲ್ಲ ಉರಿಗೌಡ ನಂಜೇಗೌಡ ಅಂತ ಸಂಶೋಧನೆ ಆಗಲಿ ಈಗ ಆದರೆ ಒಂದಂತೂ ಸ್ಪಷ್ಟನ ಇದುವರೆಗೂ ಉರಿಗೌಡ ನಂಜೇಗೌಡ ಕಾಲ್ಪನಿಕ ಪಾತ್ರ ಅಂತ ಹೇಳ್ತಿದ್ದವರು ಅವರು ರಾಜ್ಯದ ಜನರ ಕ್ಷಮೆ ಯಾಚನೆ ಮಾಡಬೇಕು ಮತ್ತು ಇದುವರೆಗೂ ಯಾರು ಟಿಪ್ಪುವನ್ನು ವೈಭವೀಕರಿಸ್ತಾ ಇದ್ದರು ಅವನು ಕನ್ನಡ ಪ್ರೇಮಿ ಟಿಪ್ಪು ಧರ್ಮ ಬೀರು ಟಿಪ್ಪು ಸಹಿಷ್ಣು ಟಿಪ್ಪು ಉದಾರವಾದಿ ಟಿಪ್ಪು ಅಂತಿದ್ದರು ಅವರು ಉತ್ತರ ಕೊಡಬೇಕಾಗತ್ತೆ ಕನ್ನಡ ವಿರೋಧಿ ಟಿಪ್ಪು ಅನ್ನೋದಕ್ಕೆ ದಾಖಲೆಗಳು ಲಭ್ಯ ಇದ್ದಾವೆ ಹೇಳಬೇಕಲ್ಲ ಅವ್ರ ಭಾಷಣದಲ್ಲಿ ಟಿಪ್ಪು ಕನ್ನಡ ವಿರೋಧಿ ಅಂತ ಹೇಳಬೇಕು ಎಲ್ಲಿ ಹೇಳಿದ್ದಾರೆ ಇದುವರೆಗೂ ಆಮೇಲೆ ಅವ್ರು ಹೇಳಬೇಕು ಊರೂರಿನ ಹೆಸರನ್ನ ಬದಲಾಯಿಸಿದ್ದು ಟಿಪ್ಪು ಅನ್ನೋದನ್ನು ಅವ್ರು ಹೇಳಬೇಕು ಮಹಾರಾಜರಿಗೆ ನಿಷ್ಠರಾಗಿದ್ದವ್ರನ್ನೆಲ್ಲರ ಮೋಸದಿಂದ ಕೊಂದಿದ್ದು ಹೈದರಾಲಿ ಟಿಪ್ಪು ಅನ್ನೋದನ್ನು ಹೇಳಬೇಕು ಮಹಾರಾಜರಿಗೆ ಮೋಸ ಮಾಡಿದ್ದು ಮೈಸೂರು ಒಡೆಯರಿಗೆ ಮೋಸ ಮಾಡಿದ್ದು ಟಿಪ್ಪು ಅಂತ ಹೇಳಬೇಕು ಎಲ್ಲಿ ಇತಿಹಾಸದಲ್ಲಿ ಹೇಳ್ಕೊಟ್ಟಿದ್ದಾರೆ ನಿಮಗೆ ಉರಿಗೌಡ ನಂಜೇಗೌಡ ಕೊಂದಿದ್ದು ಹೌದೋ ಅಲ್ವಾ ಅನ್ನೋದ್ರ ಬಗ್ಗೆ ನಿಮಗೆ ಸಂಶಯ ಇರೋದಾದರೆ ನಿಸ್ಸಂಶಯವಾಗಿ ಕನ್ನಡ ವಿರೋಧಿ ಹೌದು ಯಾಕೆಂದರೆ ಪಾರ್ಸಿಯ ಆಡಳಿತ ಭಾಷೆಯನ್ನು ಯಾಕೆ ಹೇರ್ದ 99% ಪಾರ್ಸಿಯ ಒಂದಕ್ಷರವೂ ಗೊತ್ತಿಲ್ಲದೆ ಇದ್ದಂಥ ಜನರಿಗೆ ಆಡಳಿತ ಭಾಷೆಯಾಗಿ ಇದ್ದಂಥ ಕನ್ನಡವನ್ನು ಬದಲಾಯಿಸಿ ಯಾಕೆ ಬದಲಾಯಿಸ್ದ ಈ ಸಂಗತಿ ಸತ್ಯ ಸಂಗತಿಯಲ್ಲ ಇದನ್ನು ಹೇಳಲಿ ಈಗ ನಾನು ನಿರೀಕ್ಷೆ ಮಾಡೋದು ಅವರು ಟಿಪ್ಪುವಿನ ಹತ್ಯೆ ಉರಿಗೌಡ ನಂಜೇಗೌಡ ಮಾಡಿದ್ದು ಹೌದೋ ಇಲ್ವೋ ಅಂತ ಒಪ್ಕೊಳ್ತಾರೋ ಇಲ್ವೋ ಆದರೆ ಒಪ್ಕೊಳ್ಬೋದಾಗಿರೋ ಸಂಗತಿ ಇದೆ
ಹಾಸನವನ್ನು ಕೈಮಾಬಾದಾಗಿ ಬದಲಾಯಿಸಿದ್ದು, ಒಪ್ಕೊಳ್ಬೋದಾಗಿರೋ ಸಂಗತಿ ಇದೆ. ದೇವನಹಳ್ಳಿಯನ್ನು ಯೂಸುಫಾಬಾದ್ಲಾಗಿ ಬದಲಾಯಿಸಿದ್ದು, ಮೈಸೂರನ್ನ ನಜರಾಬಾದ್ಲಾಗಿ ಬದಲಾಯಿಸಿದ್ದು, ಮಂಗಳೂರನ್ನ ಜಮಲಾಬಾದಾಗಿ ಬದಲಾಯಿಸಿದ್ದು, ಸಕಲೇಶ್ಪುರವನ್ನು ಮಂಜರಾಬಾದಾಗಿ ಬದಲಾಯಿಸಿದ್ದು. ಈ ದಾಖಲೆ ಇದನ್ನ ಹೇಳಿ, ಇದನ್ನ ಯಾಕೆ ಹೇಳಲ್ಲ ಅವರು?